ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಐಡಿಯಾ ಮಂಜು, ಆರ್ವೈ ನ್ಯೂಸ್. ಇವತ್ತು ರಾಜರಾಜೇಶ್ವರಿ ಕ್ಷೇತ್ರದ 129 ವಾರ್ಡ್ ಜ್ಞಾನ ಭಾರತಿ ವಾರ್ಡ್ ಅಲ್ಲಿ ಇವತ್ತಿದ್ದೀವಿ. ಸೊ ಇವತ್ತು ವಿಶ್ವ ಪರಿಸರ ದಿನಾಚರಣೆ, ಇಡೀ ವಿಶ್ವಕ್ಕೆ ಗೊತ್ತಾಗಿರ್ತಕ್ಕಂಥ ಒಂದು ಹಬ್ಬ ಇವತ್ತು. ಗಿಡ ಬೆಳೆಸು ಮನುಷ್ಯ, ನೀ ಇರೋದು 100 ದಿವಸ. ಗಿಡ ಬೆಳೆಸು ಮನುಷ್ಯ, ನೀ ಇರೋದು 100 ದಿವಸ. ಗಿಡ ನೆಟ್ಟ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾ ಹಬ್ಬ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಭವ್ಯ ಭಾರತ ದೇಶದಲ್ಲಿ 135 ಕೋಟಿ ಜನರು ಇವತ್ತು ಉಸಿರಾಡಬೇಕಾದ್ರೆ ಒಂದು ಮರ ಗಿಡ ಪರಿಸರ ಇರಲೇಬೇಕು. ಅಂತ ಪರಿಸರವನ್ನ ಇವತ್ತು ನಾವು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ, ಆ ನಿಟ್ಟಿನಲ್ಲಿ ಇವತ್ತು ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ಹಿರಿಯರು ಎಲ್ಲರೂ ಕೂಡ ರಾಜರಾಜೇಶ್ವರಿ ಕ್ಷೇತ್ರದ ಸಚಿವರ ಒಂದು ಅಧ್ಯಕ್ಷೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಒಂದು ವಾರ್ಡ್ನಲ್ಲಿ 80 ಗಿಡವನ್ನು ಬೆಳೆಸಿದ್ದಾರೆ. ಸೊ ಭಾರತೀಯ ಜನತಾ ಪಾರ್ಟಿಯ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಓಬಿಸಿ ಮೋರ್ಚಾ ವತಿಯಿಂದ ಜ್ಞಾನ ಭಾರತಿ ವಾರ್ಡ್ನಲ್ಲಿ ಮತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವೃಕ್ಷವನ್ನು ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರ್ತದೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿನ ಶಾಸಕರು ಹಾಗೂ ತೋಟಗಾರಿಕಾ ಸಚಿವರ ಒಂದು ಸೂಚನೆಯಂತೆ, ಅವರ ಯೋಚನೆಯಂತೆ ಎಲ್ಲ ಕಾರ್ಯಕರ್ತರಿಗೆ ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ನಾವು ಒಂದು ಮರವನ್ನು ನೆಡೋದ್ರಿಂದ ಬರೀ ಮರ ಅಥವಾ ಗಿಡ ನೆಡೋದ್ರ ಬದಲು ಅದನ್ನು ಪೋಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಇವತ್ತು 80 ಗಿಡ ಅಂದ್ರೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ 8 ವರ್ಷ ಆಳ್ವಿಕೆ ಸಾಧನೆಗಳನ್ನ ಏನ್ ನಾವೆಲ್ಲ ಕೇಳಿದೀವಿ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಖುಷಿಯಲ್ಲಿ ಅವರ 8 ವರ್ಷದ ಆಳ್ವಿಕೆಯ ಸಾಧನೆಗಳ ಪರವಾಗಿ ಇವತ್ತು 80 ಗಿಡವನ್ನ ನಾಟಿ ಮಾಡ್ತಾ ಇದ್ರೆ. ಇದೇ ರೀತಿ ಭವ್ಯ ಭಾರತದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಕೂಡ ನಾವು ಉಸಿರಾಡಬೇಕಾದ್ರೆ, ನಮ್ಮನ್ನ ನಂಬಿರ್ತಕ್ಕಂಥ ಪಕ್ಷಿ ಪ್ರಾಣಿಗಳು ಇವತ್ತು ಉಳಿಬೇಕಾದ್ರೆ, ನಾವು ನಮ್ಮನ್ನ ನಂಬತಕ್ಕಂಥ ರೈತರಿಗೆ ಮಳೆ ಬರಬೇಕಾದ್ರೆ ನಾವು ಇವತ್ತು ಪ್ರತಿಯೊಬ್ಬರು ಒಂದು ಗಿಡವನ್ನು ಬೆಳೆಸಲೇಬೇಕು. ಎಷ್ಟೋ ಜನರು ಹೇಳ್ತಾರೆ ಹುಟ್ಟುಹಬ್ಬದ ದಿವಸ ಸಾವಿರಾರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೇಕ್ ಮೇಲೆ ಹೆಸರು ಹಾಕೊಂಡು ಆ ಹೆಸರನ್ನ ಪೀಸ್ ಪೀಸ್ ಮಾಡಿ ತಿಂತಾರೆ, ಆದರೆ ಒಂದೇ ಒಂದು ಕ್ಷಣದಲ್ಲೇ ಮಾಯ ಆಗುತ್ತೆ. ಆದರೆ ಹುಟ್ಟುಹಬ್ಬದ ದಿವಸ ಒಂದು ಗಿಡ ಬೆಳೆಸಿದ್ರೆ ಆ ಗಿಡ ಎಷ್ಟೋ ಜನರಿಗೆ ಗಾಳಿ ಕೊಡುತ್ತೆ, ಪರಿಸರ ಕೊಡುತ್ತೆ, ಉಸಿರು ಕೊಡುತ್ತೆ, ರೈತರು ನಂಬಿರ್ತಕ್ಕಂಥ ಮಳೆ ಕೊಡುತ್ತೆ, ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಡುತ್ತೆ. ಹುಟ್ಟುಹಬ್ಬಕ್ಕೆ ಒಂದು ಗಿಡ ಎಷ್ಟು ಕೊಡುತ್ತೆ ಅನ್ನೋದನ್ನು ನೀವೇ ಕೇಳಿರ್ಬೋದು. ಆದರೆ ಹುಟ್ಟುಹಬ್ಬದ ದಿವಸ ಕೇಕ್ ಮಾಡಿ ಆ ಕೇಕ್ ಮೇಲೆ ಹೆಸರು ಹಾಕೊಂಡು ಆ ಹೆಸರನ್ನ ಪೀಸ್ ಪೀಸ್ ಮಾಡ್ತಾರಲ್ಲ, ಇದು ಸಮಾಜಕ್ಕೆ ಒಳ್ಳೆಯದಲ್ಲ. ಯಾರೇ ಇರಲಿ, ಇವತ್ತು ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, ಪರಿಸರ ದಿನಾಚರಣೆ ಅಂಗವಾಗಿ ಅಲ್ಲ, ಪ್ರತಿಯೊಬ್ಬರು ಹುಟ್ಟುಹಬ್ಬದ ದಿವಸ ಇರ್ಬೋದು, ಆಚರಣೆ ಇರ್ಬೋದು, ಯೋಧರ ಹುತಾತ್ಮರ ಯೋಧರ ಕಾರ್ಯಕ್ರಮಗಳಿರ್ಬೋದು, ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಒಂದು ಗಿಡ ಬೆಳೆಸಿ ಪರಿಸರ ಉಳಿಸಿ. ಮನುಷ್ಯ ನೀ ಇರೋದು 100 ದಿವಸ, ಗಿಡ ಬೆಳೆಸು ಮನುಷ್ಯ ನೀ ಇರೋದು 100 ದಿವಸ. ಗಿಡ ನೆಟ್ಟ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಗಿಡ ನೆಟ್ಟ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ನಾವು ದೇಶಕ್ಕಾಗಿ ಏನಾದರೂ ಮಾಡಬೇಕು. ಈ ಒಂದು ಧ್ಯೇಯವನ್ನು ಬೇರೆ ಯಾವುದೇ ಪಕ್ಷದವರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಇಂಥ ಕಾರ್ಯಕರ್ತರು ಸಿಗಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲ ನಮ್ಮ ದೈವ ದುರ್ಲಭ ಕಾರ್ಯಕರ್ತರಿಂದ ಈ ಒಂದು ಸೇವಾ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷದ ಓಬಿಸಿ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ನಾಗರಾಜು ಅಂತ. ಇವತ್ತು ನನ್ನ ಹುಟ್ಟುಹಬ್ಬ ಇರೋದ್ರಿಂದ, ವಿಶ್ವ ಪರಿಸರ ದಿನಾಚರಣೆ ಹುಟ್ಟುಹಬ್ಬ ಬಂದಿರೋದ್ರಿಂದ, ಸಮಾಜ ಸೇವೆಗೋಸ್ಕರ ಮತ್ತು ಈ ಗಿಡ ಸಸಿ ನೆಡೋ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಎಲ್ಲ ವಾರ್ಡಿನ ಜ್ಞಾನಭಾರತಿ ವಾರ್ಡಿನ
ಮಂಡಲ ಅಧ್ಯಕ್ಷ ಗೋವಿಂದರಾಜ್ ಅವರು ಹಾಗೂ ಕೃಷ್ಣಮೂರ್ತಿ ಅವರು ಜೈರಾಮನ್ ಅವರು ಪುರುಷೋತ್ತಮ ಅವರು ಎಲ್ಲ ಸೇರಿ ಸಸಿ ನೆಡ ಕಾರ್ಯಕ್ರಮದಲ್ಲಿ ಸುಮಾರು 100 ಸಸಿಗಳನ್ನು ನೆಟ್ಟು ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರು ಹಾಗೂ ತೋಟಗಾರಿಕೆ ಸಚಿವರ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀವಿ. ಓಕೆ. ಹುಟ್ಟು ಹಬ್ಬಕ್ಕೊಂದು ಗಿಡ ಬೆಳೆಸಬೇಕು, ಗಿಡ ಮರ ಬೆಳೆಸಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲು ನಿನಗೆ ಎದುರು ಉಂಟು ಇಲ್ಲಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ನರೇಂದ್ರ ಮೋದಿಯವರ ಸಾಧನೆಗಾಗಿ 80 ಗಿಡಗಳನ್ನು ನೆಡಲಾಗಿದೆ. ಒಂದು ವರ್ಷಕ್ಕೆ 10 ಗಿಡದಂತೆ 80 ಗಿಡ ನೆಡಲಾಗಿದೆ. ಓ ಬಿ ಸಿ ಕಾರ್ಯಕರ್ತರು ಹಾಗೂ ಆರ್ ಆರ್ ನಗರದಿಂದ ಪೂರ್ತಿ ನಮ್ಮ ಯಾರು ನಮ್ಮ ಕಾರ್ಯಕರ್ತ ಓ ಬಿ ಸಿ ಕಾರ್ಯಕರ್ತ ಮೂಲಕ ಕಾರ್ಯಕ್ರಮ ಯೋಜನೆ ಮಾಡಿದ್ದಾಗಿದೆ. ಎದುರು ಉಂಟು ಇಲ್ಲಿ ಗಿಡ ಬೆಳೆಸಿ ನೋಡು ಎದುರು ಉಂಟು ನಿನಗೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ 8 ವರ್ಷಗಳನ್ನು ಸವಿನೆನಪಾಗಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡಿದ್ದೀವಿ. ವಿಶೇಷವಾಗಿ 8 ವರ್ಷದ ಅವಧಿಯಲ್ಲಿ ಈ ದೇಶದ ಬದಲಾವಣೆ, ಈ ದೇಶದ ದಿಕ್ಕನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಮೋದಿಯವರು ಸಹಕಾರಿಯಾಗಲಿದ್ದಾರೆ. ಇಡೀ ಭಾರತದ ಪ್ರತಿಯೊಬ್ಬ ನಾಗರಿಕರು ಹೆಮ್ಮೆ ಪಡುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಜಗತ್ತಲ್ಲಿ ಭಾರತವನ್ನು ಮುಂದೆ ನಿಲ್ಲಿಸಿದ್ದಾರೆ. ಧನ್ಯವಾದಗಳು. ಗಿಡ ಬೆಳೆಸು ಮನುಷ್ಯ ನೀ ಇರೋದು 100 ದಿವಸ, ಗಿಡ ಬೆಳೆಸು ಮನುಷ್ಯ ನೀ ಇರೋದು 100 ದಿವಸ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಆರ್ ವೈ ನ್ಯೂಸ್ ಐಡಿಯಾ ಮಂಜು, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಆರ್ ವೈ ನ್ಯೂಸ್ ಪ್ರತಿಕ್ಷಣ ನಿಮ್ಮೊಂದಿಗೆ.